ನಮಸ್ಕಾರ. ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ಇಂಡಿಯಾದಲ್ಲಿ ಪ್ರಪ್ರಥಮವಾಗಿ ಲಾಂಚ್ ಆಗಿರುವ ಎಲೆಕ್ಟ್ರಿಕಲ್ ಬೈಕ್ ರಿವಾಲ್ಟ್ 300 ಮತ್ತು ರಿವಾಲ್ಟ್ 400. ಈ ಎಲೆಕ್ಟ್ರಿಕಲ್ ಬೈಕ್ಗಳು ಮೇಡ್ ಇನ್ ಇಂಡಿಯಾ ಬೈಕ್ ಆಗಿದ್ದು, ಈ ಬೈಕ್ ಎಲ್ಲಿ ಮತ್ತು ಹೇಗೆ ಬುಕ್ ಮಾಡಬೇಕು, ಇದರಲ್ಲಿ ತಂತ್ರಜ್ಞಾನ ಏನೇನಿದೆ, ಈ ಇದರಲ್ಲಿ ಬ್ಯಾಟ್ರಿ ವಿಶೇಷತೆ ಏನು, ಇದರ ಬೆಲೆ ಎಷ್ಟು, ಮೈಲೇಜ್ ಎಷ್ಟು ಬರುತ್ತೆ, ಹಾಗೆ ಇದರ ಸ್ಪೆಸಿಫಿಕೇಷನಲ್ಲಿ ಏನೇನಿರುತ್ತೆ. ರಿವಾಲ್ಟ್ 400 ಬೈಕ್ ನೀವು ಆನ್ಲೈನಲ್ಲಿ ಬೈ ಮಾಡಿಕೊಳ್ಳೋದಕ್ಕೆ ಅವಕಾಶವಿದೆ. amazon.in ಮತ್ತು revoltmotors.com ವೆಬ್ಸೈಟ್ನಲ್ಲಿ ನೀವು ಪ್ರೀ ಬುಕ್ಕಿಂಗ್ ಮಾಡಬಹುದು. ಇದರಲ್ಲಿ 2 types ಬೈಕ್ಸ್ ಅವೈಲಬಿಲಿಟಿ ಇದೆ, ರಿವಾಲ್ಟ್ 300 ಮತ್ತು ರಿವಾಲ್ಟ್ 400. ರಿವಾಲ್ಟ್ 400ನಲ್ಲಿ 2 variants ಇವೆ. ಫಸ್ಟ್ ಒನ್ ಬೇಸ್ ವೇರಿಯಂಟ್ ಮತ್ತು ಪ್ರೀಮಿಯಂ ವೇರಿಯಂಟ್. ಈ ಬೈಕ್ಗಳ ಪ್ರೊಡಕ್ಟ್ ವಾರಂಟಿ ನೋಡುವುದಾದರೆ 5 years ಅಥವಾ 75,000 kilometers ಇದರ ವಾರಂಟಿ ಇದೆ. ಆದರೆ ಇವಾಗ ರಿವಾಲ್ಟ್ 400 ಬೇಸ್ ಮತ್ತು ಪ್ರೀಮಿಯಂ ವೇರಿಯಂಟ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. 400 ಬೇಸ್ ವೇರಿಯಂಟ್ಗೂ ಮತ್ತು ಪ್ರೀಮಿಯಂ ವೇರಿಯಂಟ್ಗೂ ನಡುವೆ ಇರುವ ವ್ಯತ್ಯಾಸ ಈ ಚಾರ್ಟ್ನಲ್ಲಿ ನೋಡೋಣ. ಅನ್ಲಿಮಿಟೆಡ್ ಬ್ಯಾಟ್ರಿ ಸ್ವಿಚ್ ಬೇಸ್ ವೇರಿಯಂಟ್ಗೂ ಮತ್ತು ಪ್ರೀಮಿಯಂ ವೇರಿಯಂಟ್ಗೂ ಸೇಮ್ ಇದೆ. ಹಾಗೆ ಬ್ಯಾಟ್ರಿ 3 years ಮೇಂಟೆನೆನ್ಸ್ ಬೇಸ್ ವೇರಿಯಂಟ್ ಹಾಗೆ ಪ್ರೀಮಿಯಂ ವೇರಿಯಂಟ್ಗೂ ಒಂದೇ ಥರ ಇದೆ. ಹಾಗೆ ಇನ್ಸೂರೆನ್ಸ್ ಬಂದುಬಿಟ್ಟು 1 year ಓನ್ ಡ್ಯಾಮೇಜ್ ಆ್ಯಂಡ್ 5 years ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಎರಡಕ್ಕೂ ಸೇಮ್ ಇರುತ್ತೆ. ಹಾಗೆ ಪ್ರೊಡಕ್ಟ್ ವಾರಂಟಿ ಅಂದರೆ ಬೈಕ್ ವಾರಂಟಿ ಎರಡಕ್ಕೂ ಸೇಮ್ ಇದೆ. ಹಾಗೆ ಟೈರ್ ರಿಪ್ಲೇಸ್ಮೆಂಟಲ್ಲಿ ಬೇಸ್ ವೇರಿಯಂಟ್ಗೆ ಟೈರ್ ರಿಪ್ಲೇಸ್ಮೆಂಟ್ ಇಲ್ಲ, ಆದರೆ ಪ್ರೀಮಿಯಂ ವೇರಿಯಂಟ್ಗೆ ಟೈರ್ ರಿಪ್ಲೇಸ್ಮೆಂಟ್ ಇರುತ್ತೆ. ಎಕ್ಸ್ಟೆಂಡೆಡ್ ಇನ್ಸೂರೆನ್ಸ್ ಬಂದುಬಿಟ್ಟು ಬೇಸ್ ವೇರಿಯಂಟ್ಗೆ ಇರುವುದಿಲ್ಲ, ಹಾಗೆ ಪ್ರೀಮಿಯಂ ವೇರಿಯಂಟ್ಗೆ ಎಕ್ಸ್ಟೆಂಡೆಡ್ ಇನ್ಸೂರೆನ್ಸ್ ಇದೆ. ಹಾಗೆ 4G ಕನೆಕ್ಟಿವಿಟಿ ಬೇಕಂದರೆ 3 years ಬೇಸ್ ವೇರಿಯಂಟ್ಗೆ ನೀವು 5,000 rupees ಪೇ ಮಾಡಬೇಕಾಗುತ್ತೆ, ಆದರೆ ಪ್ರೀಮಿಯಂ ವೇರಿಯಂಟ್ಗೆ ನೀವು ಹಣ ಆಲ್ರೆಡಿ ಪೇ ಮಾಡಿರ್ತೀರ, ಪೇ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಇಮ್ಯುಲೈಸರ್ ಬಂದುಬಿಟ್ಟು ಬೇಸ್ ವೇರಿಯಂಟ್ಗೆ ಇಲ್ಲ, ಪ್ರೀಮಿಯಂ ವೇರಿಯಂಟ್ಗೆ ಇಮ್ಯುಲೈಸರ್ ಇದೆ. ಹಾಗೆ ರಿಮೋಟ್ ಕೀ ಬೇಸ್ ವೇರಿಯಂಟ್ಗೆ ಇಲ್ಲ, ರಿಮೋಟ್ ಕೀ ಇದೆ. ಹಾಗೆ ಪುಷ್ ಸ್ಟಾರ್ಟ್ ಬಂದುಬಿಟ್ಟು ಬೇಸ್ ವೇರಿಯಂಟ್ಗೆ ಇಲ್ಲ, ಪ್ರೀಮಿಯಂ ವೇರಿಯಂಟ್ಗೆ ಪುಷ್ ಸ್ಟಾರ್ಟ್ ಇದೆ. ಸೌಂಡ್ ಸಿಮ್ಯುಲೇಟರ್ ಸಿಸ್ಟಮ್ ಬೇಸ್ ವೇರಿಯಂಟ್ಗೆ ಇಲ್ಲ, ಆದರೆ ಪ್ರೀಮಿಯಂ ವೇರಿಯಂಟ್ಗೆ ಸೌಂಡ್ ಸಿಮ್ಯುಲೇಟರ್ ಸಿಸ್ಟಮ್ ಇದೆ. ಇದರ ಬೆಲೆ ನೋಡುವುದಾದರೆ ರಿವಾಲ್ಟ್ 400 ಬೇಸ್ ವೇರಿಯಂಟ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಪ್ರತಿ ತಿಂಗಳು 3,499 rupees. ಹಾಗೆ ಈ 37 ನೀವು ಇನ್ಸ್ಟಾಲ್ಮೆಂಟ್ನಲ್ಲಿ ಪೇ ಮಾಡಬೇಕಾಗುತ್ತೆ. ಟೋಟಲ್ ರೇಟ್ ಬಂದುಬಿಟ್ಟು 129,463 rupees ಆಗುತ್ತೆ. ಹಾಗೆ ರಿವಾಲ್ಟ್ 400 ಪ್ರೀಮಿಯಂ ವೇರಿಯಂಟ್ಗೆ ಪ್ರತಿ ತಿಂಗಳು 3,999 rupees, 37 ಇನ್ಸ್ಟಾಲ್ಮೆಂಟ್ನಲ್ಲಿ ಪೇ ಮಾಡಬೇಕಾಗುತ್ತೆ. ಇನ್ನೊಂದು ವಿಷಯ, ಆನ್ ರೋಡ್ ಪ್ರೈಸ್ ಇನ್ನೂ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಏಕೆಂದರೆ ರಾಜ್ಯಗಳ ರಸ್ತೆ ತೆರಿಗೆ ಮೇಲೆ ಆನ್ ರೋಡ್ ಪ್ರೈಸ್ ನಿಗದಿಯಾಗುತ್ತೆ. ಇದಲ್ಲದೆ ಕಂಪ್ನಿಯು 3 years ಕಾಲ ಬೈಕ್ನಲ್ಲಿ ಆನ್ ಬೋರ್ಡ್ 4G ಕನೆಕ್ಟಿವಿಟಿ ಸಿಮ್ ಒದಗಿಸಲು 5,000 rupees ನೀವು ಈ ಮೊತ್ತ ಕಡ್ಡಾಯವಾಗಿ ಕಟ್ಟಲೇಬೇಕಾಗುತ್ತದೆ. ಆದರೆ ಈ ಮೊತ್ತವು ಬೇಸ್ ವೇರಿಯಂಟ್ಗೆ ಅಪ್ಲಿಕೇಬಲ್ ಆಗುತ್ತೆ, ಆದರೆ ಪ್ರೀಮಿಯಂ ವೇರಿಯಂಟ್ಗೆ ಈ ಮೊತ್ತ ಕಟ್ಟುವುದು ಅವಶ್ಯಕತೆ ಇರುವುದಿಲ್ಲ. ಬ್ರೇಕಿಂಗ್ ಸಿಸ್ಟಮ್ ನೋಡುವುದಾದರೆ ಫ್ರಂಟ್ ವೀಲ್ಗೆ ಸಸ್ಪೆನ್ಷನ್ ಬಂದುಬಿಟ್ಟು USB ಫಾರ್ಕ್ಸ್ ಇದೆ, ಹಾಗೆ ರಿಯರ್ ವೀಲ್ಗೆ ಸಸ್ಪೆನ್ಷನ್ ಅಡ್ಜಸ್ಟೇಬಲ್ ಮೋನೋಶಾಕ್, 2 wheels ಡಿಸ್ಕ್ ಬ್ರೇಕ್ ಹೊಂದಿವೆ. ಡಿಸ್ಕ್ ಬ್ರೇಕ್ ಡಯಾಮೀಟರ್ 240 mm ಇದೆ. ಇದರಲ್ಲಿ ಮೇನ್ CBS ಸ್ಟ್ಯಾಂಡರ್ಡ್ ಅಂದರೆ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್. ನೀವು ರಿಯರ್ ಬ್ರೇಕ್ ಅಪ್ಲೈ ಮಾಡಿದರೆ 2 wheels ಬ್ರೇಕಿಂಗ್ ಅಪ್ಲೈ ಆಗುತ್ತೆ. ಹಾಗೆ RBS ಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇದೆ. ಇದು ಬೈಕ್ ರನ್ನಿಂಗ್ ಇದ್ದಾಗ 6-7% ಎಲೆಕ್ಟ್ರಿಕಲ್ ಆಟೋಮೆಟಿಕ್ ಆಗಿ ಜನರೇಟ್ ಮಾಡುತ್ತೆ, ಹಾಗೆ ಬ್ಯಾಟ್ರಿಗೆ ಸಪ್ಲೈ ಮಾಡುತ್ತೆ. ಆದರೆ ಈ ಬೈಕ್ನಲ್ಲಿ ABS ಬ್ರೇಕಿಂಗ್ ಸಿಸ್ಟಮ್ ಇರುವುದಿಲ್ಲ. ABS ಅಂದರೆ ಅಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್. ಸೊ ಹಾಗೆ ರಿವಾಲ್ಟ್ 400 ಬೈಕ್ಗೆ ಗೂಗಲ್ ವಾಯ್ಸ್ ಕಮಾಂಡ್ ಕೊಟ್ಟಿದ್ದಾರೆ, ಅಂದರೆ ಧ್ವನಿ ಮೂಲಕ ಸಕ್ರಿಯಗೊಳಿಸುವುದು. ಇದು ಹೆಲ್ಮೆಟ್ಗೆ ವೈರ್ಲೆಸ್ ಮುಖಾಂತರ ಕನೆಕ್ಟ್ ಇರುತ್ತೆ. ಹೆಲ್ಮೆಟ್ನಲ್ಲಿ ಸ್ಪೀಕರ್ಸ್ ಮತ್ತು ಮೈಕ್ರೋಫೋನ್ ಫಿಕ್ಸ್ಡ್ ಮಾಡಿರುತ್ತಾರೆ. ವಾಯ್ಸ್ ಕಮಾಂಡ್ ಮೂಲಕ ನಿಮ್ಮ ಬೈಕನ್ನು ಆನ್ ಮತ್ತು ಆಫ್ ಮಾಡಬಹುದು. ರಿವಾಲ್ಟ್ ಸ್ಟಾರ್ಟ್ ಅಂದರೆ ಬೈಕ್ ಸ್ಟಾರ್ಟ್ ಆಗುತ್ತೆ, ಈ ಥರ ಇದರಲ್ಲಿ ವಾಯ್ಸ್ ಕಮಾಂಡ್ ಅಳವಡಿಸಿದ್ದಾರೆ.
ನೀವು ಬೈಕ್ನ ಸೌಂಡ್ ಕೂಡ ಚೇಂಜ್ ಮಾಡಿಕೊಳ್ಳಬಹುದು. ನಾಲ್ಕು ರೀತಿ ನೀವು ಸೌಂಡ್ ಚೇಂಜ್ ಮಾಡಿಕೊಳ್ಳೋದಕ್ಕೆ ಈ ಬೈಕ್ನಲ್ಲಿ ಅಳವಡಿಸಿದ್ದಾರೆ. ಸೊ ಮತ್ತೆ ಸೌಂಡ್ ಆಫ್ ಮಾಡಿ ಕೂಡ ಬೈಕ್ ಓಡಿಸಬಹುದು. ಹಾಗೆ ಮೈ ರಿವಾಲ್ಟ್ ಮೊಬೈಲ್ ಆ್ಯಪ್ನಲ್ಲಿ ಸೌಂಡ್ ಚೇಂಜ್ ಮಾಡಿದರೆ ಬೈಕ್ನಲ್ಲಿ ಆಟೋಮೆಟಿಕ್ಕಾಗಿ ಸೌಂಡ್ ಚೇಂಜ್ ಆಗುತ್ತೆ. ಇದು ಈ ಬೈಕ್ನ ವಿಶೇಷತೆ. ಬ್ಯಾಟ್ರಿ ಬಂದುಬಿಟ್ಟು ಈ ಬೈಕ್ನಲ್ಲಿ ರಿವಾಲ್ಟ್ ಆರ್ವಿ 400ನಲ್ಲಿ ಲಿಥಿಯಂ ಅಯಾನ್ 3.24 kW ಉಪಯೋಗಿಸಿದ್ದಾರೆ. ಇದರ ಔಟ್ಪುಟ್ ಎನರ್ಜಿ 72 volts ಪವರ್ ಜನರೇಟ್ ಮಾಡುತ್ತೆ. ಬ್ಯಾಟ್ರಿ ಚಾರ್ಜಿಂಗ್ ಟೈಮ್ ಬಂದುಬಿಟ್ಟು 75% 3 hours ಆಗುತ್ತೆ. ಹಾಗೆ 100% ಬ್ಯಾಟ್ರಿ ಫುಲ್ ಆಗುವುದಕ್ಕೆ 4-5 hours ಬೇಕಾಗುತ್ತೆ. ಒಂದು ಸಾರಿ ಬ್ಯಾಟ್ರಿ ಫುಲ್ ಚಾರ್ಜ್ ಆದರೆ ARI ಅಂದರೆ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಪ್ರಕಾರ ಅಪ್ ಟು 156 kilometers ವರೆಗೂ ಈ ಬೈಕ್ ಓಡಿಸಬಹುದು. ನೀವು ಈ ಬೈಕ್ನಲ್ಲಿ ಬ್ಯಾಟ್ರಿ ರಿಮೂವ್ ಮಾಡಿ ಚಾರ್ಜ್ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೆ ಬೈಕಿಗೆ 15 amps ಚಾರ್ಜರ್ ಬಳಸಿ ಚಾರ್ಜ್ ಮಾಡಬಹುದು ಮತ್ತು ರಿವಾಲ್ಟ್ ಶಾಪಿಂಗ್ ಸ್ಟೇಷನ್ಗಳಲ್ಲಿ ಖಾಲಿ ಬ್ಯಾಟ್ರಿ ಅವರಿಗೆ ಕೊಟ್ಟು ಫುಲ್ ಆಗಿರೋ ಬ್ಯಾಟ್ರಿಯನ್ನು ಯೂಸ್ ಮಾಡೋದಕ್ಕೆ ಕಲ್ಪಿಸುತ್ತವೆ ಎಂದು ರಿವಾಲ್ಟ್ ಕಂಪ್ನಿ ಹೇಳಿದೆ. ಉದಾಹರಣೆಗೆ ಬಾಡಿಗೆ ಮನೆಯಲ್ಲಿ ವಾಸಿಸುವವರು ರಿಮೂವ್ ಮಾಡಿಕೊಂಡು ಮನೆ ಒಳಗಡೆ ಚಾರ್ಜ್ ಮಾಡಿದ ಮೇಲೆ ಪುನಃ ಬ್ಯಾಟ್ರಿ ಫಿಕ್ಸ್ಡ್ ಮಾಡಬಹುದು. ಇದು ಇದರ ವಿಶೇಷ. ಬ್ಯಾಟ್ರಿ ವಾರಂಟಿ ನೋಡುವುದಾದರೆ 8 years ಅಥವಾ 150,000 kilometers ವರೆಗೂ ಇದೆ. ಹಾಗೆ ಬ್ಯಾಟ್ರಿ ಫ್ರೀ ಮೇಂಟೆನೆನ್ಸ್ 3 years ಅಥವಾ 30,000 kilometers ವರೆಗೂ ಫ್ರೀ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ. ಹಾಗೆ ಮೊಬೈಲ್ ಚಾರ್ಜ್ ಮಾಡುವುದಕ್ಕೋಸ್ಕರ ಇಂಟಿಗ್ರೇಟೆಡ್ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಕೂಡ ಸಹ ಕೊಟ್ಟಿದ್ದಾರೆ. ರಿವಾಲ್ಟ್ ಕಂಪ್ನಿಯು ನಿಮಗೆ 1 year ಕಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕೊಡುತ್ತೆ. ಹಾಗೆ ಅದರ ಜೊತೆಗೆ 5 years ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಸಹ ಸಿಗುತ್ತೆ ನಿಮಗೆ. ಈ ಎಲೆಕ್ಟ್ರಿಕಲ್ ಬೈಕ್ 3 modes ಓಡಿಸಬಹುದು. 1st ಇಕೋ ಮೋಡ್, 2nd ಸಿಟಿ ಮೋಡ್, 3rd ಪೋರ್ಟ್ ಮೋಡ್. ಇಕೋ ಮೋಡ್ನಲ್ಲಿ ಇದರ ಮೈಲೇಜ್ ಬಂದುಬಿಟ್ಟು 150 kilometers ಬರುತ್ತೆ. ಇದರ ಪ್ರತಿ ಗಂಟೆಗೆ ಗರಿಷ್ಠ ವೇಗ 45 kilometers ಇರುತ್ತೆ. ಹಾಗೆ 2nd ಸಿಟಿ ಮೋಡ್ನಲ್ಲಿ ಇದರ ಮೈಲೇಜ್ ಬಂದುಬಿಟ್ಟು 3 kilometers ಬರುತ್ತೆ. ಈ ಮೋಡ್ನಲ್ಲಿ ಪ್ರತಿ ಗಂಟೆಗೆ ಇದರ ಗರಿಷ್ಠ ವೇಗ 65 kilometers ಇರುತ್ತೆ. 3rd ಸ್ಪೋರ್ಟ್ ಮೋಡ್ನಲ್ಲಿ ಮೈಲೇಜ್ ಇದರ 80 kilometers ಬರುತ್ತೆ. ಹಾಗೆ ಇದರ ಪ್ರತಿ ಗಂಟೆಗೆ ಗರಿಷ್ಠ ವೇಗ ಬಂದುಬಿಟ್ಟು 80-85 kilometers ವರೆಗೂ ಇರುತ್ತೆ. ಈ 3 modes ಈ ಬೈಕ್ ಓಡಿಸಬಹುದು. ರಿವಾಲ್ಟ್ ಆರ್ವಿ 400 ಬೈಕ್ಗಳು 2 colors ದೊರೆಯುತ್ತೆ. 1st ರೆಬೆಲ್ ರೆಡ್, 2nd ಕಾಸ್ಮಿಕ್ ಬ್ಲ್ಯಾಕ್. ಇದರ ವೇಟ್ ಬಂದುಬಿಟ್ಟು 108 kg ಇದೆ. ಸೊ ಮತ್ತು ಇದರ ವೀಲ್ಗಳು ಅಲಾಯ್ ಸ್ಟೀಲಿಂದ ಮಾಡಲ್ಪಟ್ಟಿವೆ. ಇದರ ಟೈರ್ ಬಂದುಬಿಟ್ಟು ಟ್ಯೂಬ್ಲೆಸ್ ಆಗಿದ್ದು ಆರ್ವಿ 400 ಪ್ರೀಮಿಯಂ ವೇರಿಯಂಟ್ಗೆ ಅಪ್ ಟು 3 years ಫ್ರೀಯಾಗಿ ರೀಪ್ಲೇಸ್ಮೆಂಟ್ ನೀವು ಟೈರ್ ಮಾಡಬಹುದು. ಇದರ ಲೈಟಿಂಗ್ ಸಿಸ್ಟಮ್ ನೋಡುವುದಾದರೆ ಎಲ್ಲ ಲೈಟ್ಗಳು LED ಹೊಂದಿವೆ. ಹಾಗೆ DRL ಲೈಟ್ ಹೊಂದಿದೆ. ಸ್ಪೀಡೋಮೀಟರ್ ಡಿಜಿಟಲ್ ಆಗಿ ಅಳವಡಿಸಿದ್ದಾರೆ. ಡಿಜಿಟಲ್ ಕ್ಲಸ್ಟರ್ ಒಳಗಡೆ ಔಟ್ಸೈಡ್ ಟೆಂಪ್ರೇಚರ್, ಮೋಟರ್ ಟೆಂಪ್ರೇಚರ್ ಮತ್ತು ಬ್ಯಾಟ್ರಿ ಪವರ್ ಲೆವೆಲ್ ಇನ್ಫಾರ್ಮೇಷನ್ ಮತ್ತು ಬೈಕ್ ಯಾವ ಮೋಡ್ನಲ್ಲಿ ಇದೆ ಎಂದು ತೋರಿಸುತ್ತದೆ. ಇದರಲ್ಲಿ ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ. ಇಲ್ಲಿ ಪೆಟ್ರೋಲ್ ಬೈಕ್ ಥರ ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಪೆಟ್ರೋಲ್ ಬೈಕ್ನಲ್ಲಿ ಡ್ರೈವ್ಗೋಸ್ಕರ ಚೈನ್ ಅಳವಡಿಸಿರುತ್ತಾರೆ, ಆದರೆ ಈ ಬೈಕ್ನಲ್ಲಿ ಡ್ರೈವ್ಗೋಸ್ಕರ ಬೆಲ್ಟ್ ಯೂಸ್ ಮಾಡಿದ್ದಾರೆ. ರಿವಾಲ್ಟ್ ಆರ್ವಿ 400 ಪ್ರೀಮಿಯಂ ವೇರಿಯಂಟ್ನಲ್ಲಿ ರಿಮೋಟ್ ಸ್ಮಾರ್ಟ್ ಕೀ ಹೊಂದಿದೆ. ಈ ಕೀಯಿಂದ ಬೈಕ್ ಲಾಕ್ ಮತ್ತು ಅನ್ಲಾಕ್ ಕೂಡ ಮಾಡಬಹುದು. ಹಾಗೆ ಬೈಕನ್ನು ರಿಮೋಟ್ ಸ್ಟಾರ್ಟ್ ಬಟನ್ ಮೂಲಕ ಸ್ಟಾರ್ಟ್ ಮಾಡಬಹುದು. ಮತ್ತು ಲೊಕೇಟ್ ಬಟನ್ನಲ್ಲಿ ಬೈಕ್ ಯಾವ ಜಾಗದಲ್ಲಿದೆ ಅಥವಾ ಲೊಕೇಶನ್ ಟ್ರ್ಯಾಕಿಂಗ್ ಕಂಡುಹಿಡಿಯಬಹುದು. ಇದು ಮೈ ರಿವಾಲ್ಟ್ ಮೊಬೈಲ್ ಆ್ಯಪ್ನಲ್ಲಿ ಗೂಗಲ್ ಮ್ಯಾಪ್ ಮುಖಾಂತರ ವರ್ಕ್ ಮಾಡುತ್ತೆ. ಹಾಗೆ ಸೈಡ್ ಸ್ಟ್ಯಾಂಡ್ಗೆ ಸೆನ್ಸರ್ ಫಿಕ್ಸ್ಡ್ ಮಾಡಿದ್ದಾರೆ. ಬೈಕಿಗೆ ಸೈಡ್ ಸ್ಟ್ಯಾಂಡ್ ಹಾಕಿದ ಮೇಲೆ ಬೈಕ್ ಯಾವ ಕಾರಣಕ್ಕೂ ಮುಂದೆ ಚಲಿಸುವುದಿಲ್ಲ. ಸೈಡ್ ಸ್ಟ್ಯಾಂಡ್ ತೆಗೆದ ಮೇಲೇ ಮಾತ್ರ ಬೈಕ್ ಮುಂದೆ ಹೋಗುತ್ತೆ. ಈ ತಂತ್ರಜ್ಞಾನ ಬೈಕ್ಗಳಲ್ಲಿ ಮೊದಲ ಸಲ ಪರಿಚಯಿಸಿದ್ದಾರೆ. ರಿವಾಲ್ಟ್ ಬೈಕ್ ಬಗ್ಗೆ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಉಪಯೋಗವಾಗುತ್ತೆ ಎಂದು ಭಾವಿಸುತ್ತೇನೆ. ನೀವು ನಿಮ್ಮ ಗೆಳೆಯರೊಂದಿಗೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ.